नमस्ते शंकर। ಶಂಕರ ಎಂಬ ಪದದಲ್ಲಿ ಅಡಗಿದೆ ಆತ್ಮಸ್ಥೈರ್ಯ. ಆಕಾಶದಿಂದ ಪಾತಾಳದವರೆಗೆ ಬ್ರಹ್ಮಾಂಡ ಒಂದೇ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾಲ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭ. ದಿನನಿತ್ಯದ ಭವಿಷ್ಯದ ಜಂಜಾಟದಿಂದ ನಿಮಗೆ ಸಿಗಲಿದೆ ಮನಃಶಾಂತಿ. ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾಲ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ. ಗ್ರಹಗತಿಗಳ ಚಲನವಲನಗಳಿಗೆ ಮಹತ್ವಪೂರ್ಣ ಮಾಹಿತಿ. ಸರ್ವಸಿರಿ ಸಂಪತ್ತು ಐಸಿರಿಯಾಗಿ ನಿಮ್ಮ ಮುಂದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಪ್ರತಿದಿನ ಬೆಳಗ್ಗೆ ನನ್ನ ಮುಂದಿರಿ. ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರ ಸಾರಥ್ಯದಲ್ಲಿ ನಿತ್ಯ ಭವಿಷ್ಯ ತಪ್ಪದೇ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 8:30 ನಿಮ್ಮ ಶ್ರೀ ಟಿವಿಯಲ್ಲಿ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇವತ್ತಿನ ನಿತ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚಂದನ. ಇವತ್ತಿನ ನಿತ್ಯ ಭವಿಷ್ಯದ ಬಗ್ಗೆ ತಿಳಿಸಲು ಭವಿಷ್ಯವಾಣಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರು ವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಬೋಧ್ಯಯ ಕಿಂಕರೀಯಸ್ಸ ಸಾಮಾಯ ಶಂಕರಾಚಾರ್ಯಮಾಶ್ರಯೇತ್ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಮಾಡುವ ಅನಂತ ವಂದನೆಗಳು. ಎಂದಿನಂತೆ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಿತ್ಯ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಮ್ಮ ವೀಕ್ಷಕರದ್ದು. ಇಂದಿನ ನಿತ್ಯ ಪಂಚಾಂಗ ನೋಡೋಣ. ಶ್ರೀ ವಿಳಂಬೀ ನಾಮ ಸಂವತ್ಸರದ ದಕ್ಷಿಣಾಯಿನೆ ವರ್ಷ ಋತು ಭಾತೃಪದ ಮಾಸದ ಶುಕ್ಲಪಕ್ಷದ ಅಷ್ಟಮೀ ತಿಥಿ ಜ್ಯೇಷ್ಠ ನಕ್ಷತ್ರ ಉಪರಿ ಮೂಲಾ ನಕ್ಷತ್ರ ಯುಕ್ತವಾದ ದಿನಾಂಕ 17/9/2018 ಸೋಮವಾರ. ಇಂದಿನ ದಿನಶುದ್ಧಿ ಅಷ್ಟಮೀ ತಿಥಿ ಇರುವುದರಿಂದ ಯಾವುದೇ ಒಂದು ಶುಭ ಕಾರ್ಯ ಮಾಡಲು ಉತ್ತಮವಾಗಿರುವುದಿಲ್ಲ. ಇಂದಿನ ವಿಶೇಷ ವಿಶ್ವಕರ್ಮ ಜಯಂತಿ ಮತ್ತು ಕನ್ಯಾ ಸಂಕ್ರಮಣ. ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರವಿಯ ಒಂದು ಪ್ರವೇಶ. ಇಂದಿನ ಮುಹೂರ್ತ ಸುಮಾರು 9:15-10 ಸಲ್ಲುವ ಶುಭ ತುಲಾಲಗ್ನದಲ್ಲಿ ಹಾಗೂ 5:00-6 ಸಲ್ಲುವ ಶುಭ ಕುಂಭಲಗ್ನದಲ್ಲಿ ಯಾವುದೇ ಒಂದು ಸಾಮಾನ್ಯವಾದ ಶುಭ ಕಾರ್ಯ ಮಾಡಲು ಉತ್ತಮವಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಿತ್ಯ ಪಂಚಾಂಗ ಹಾಗೂ ಒಳ್ಳೆಯ ಮುಹೂರ್ತ ಮತ್ತು ದಿನಶುದ್ಧಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲವನ್ನು ನೋಡೋಣವೇ. ಈಗ ನಿಮ್ಮ ದ್ವಾದಶ ರಾಶಿಯ ಭವಿಷ್ಯವನ್ನು ನೋಡೋಣ, ಬನ್ನಿ. ಮೊದಲನೆಯದಾಗಿ ಮೇಷರಾಶಿಯ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಸಪ್ತಮದಲ್ಲಿ ಗುರುವಿದ್ದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟು ಮಾಡಲಿದ್ದಾನೆ ಮತ್ತು ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಲಾಭವಾಗಲಿದೆ ಮತ್ತು ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಯೋಗವು ನಿಮಗೆ ಕೂಡಿಬರಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಜನಗಳಿಂದ ಮೋಸ ಹೋಗುವ ಸಾಧ್ಯತೆ. ಮಹಿಳೆಯರಿಗೆ ಈ ದಿನ ಗುರು ಶುಕ್ರರ ಅನುಕೂಲ ಸ್ಥಿತಿಯಿಂದ ನಿಮಗೆ ವಸ್ತ್ರಾಭರಣಗಳ ಪ್ರಾಪ್ತಿಯೋಗ ಕೂಡಿಬರಲಿದೆ. ರೈತಾಪಿ ವರ್ಗದವರಿಗೆ ಚಂದ್ರನ ಅನುಕೂಲ ಸ್ಥಿತಿಯಿಂದ ವಾಣಿಜ್ಯ ಬೆಳೆಗಳಿಗೆ
ಬೆಲೆ ಅಧಿಕವಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳಿಂದ ತೊಂದರೆಗೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ರಾಘವೇಂದ್ರ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಷಭ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದ್ದು ನಿರೀಕ್ಷಿತಗಿಂತ ಹೆಚ್ಚಿನ ರೀತಿ ಫಲ ಸಿಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ನಷ್ಟ ಸಂಭವಿಸುವುದಲ್ಲದೆ ಅವಮಾನಕ್ಕೆ ಒಳಗಾಗುವಿರಿ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಆದರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆ. ಮಹಿಳೆಯರಿಗೆ ಈ ದಿನ ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಗೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೆ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ನಷ್ಟ ಸಂಭವಿಸಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಸಿಕ್ಕರೂ ನಿಮ್ಮ ಮಕ್ಕಳಿಂದ ತೊಂದರೆಗೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 6. ನೀವು ಲಕ್ಷ್ಮೀದೇವಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಿಥುನ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಗೊಂದಲಗಳು ಉಂಟಾಗಲಿವೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಿದ್ದರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಉಂಟಾಗಲಿವೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದು ಹೆಚ್ಚಿನ ರೀತಿ ಮನ್ನಣೆ, ಗೌರವ ಸಿಗುವುದಲ್ಲದೆ ಬಡ್ತಿಯೂ ನಿಮಗೆ ಈ ದಿನ ದೊರೆಯಲಿದೆ. ಮಹಿಳೆಯರಿಗೆ ಈ ದಿನ ಅನುಕೂಲವಿದ್ದು ನೀವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಅತಿ ಲಾಭವಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ, ಗೌರವ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಕುಜನ ಅನಾನುಕೂಲ ಸ್ಥಿತಿಯಿಂದ ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ನಷ್ಟ ಸಂಭವಿಸುವುದಲ್ಲದೆ ಕೋರ್ಟ್ ಕಚೇರಿ ಮೆಟ್ಟಲಿರುವ ಸನ್ನಿವೇಶಗಳು ಒದಗಿ ಬರಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ನೀವು ಲಕ್ಷ್ಮೀ ನೃಸಿಂಹಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮತ್ತು ಕುಟುಂಬದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮನ್ನಣೆ, ಪ್ರಶಂಸೆ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ಅತಿ ನಷ್ಟ ಸಂಭವಿಸಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದರೂ ನಿಮ್ಮ ದಾಯಾದಿಗಳಿಂದ ತೊಂದರೆಗೆ ಒಳಗಾಗುವಿರಿ. ಮಹಿಳೆಯರಿಗೆ ಈ ದಿನ ಅನುಕೂಲವಿದ್ದು ನೀವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಅತಿ ಲಾಭವಾಗಲಿದೆ. ರೈತಾಪಿ ವರ್ಗದವರಿಗೆ ಕುಜನ ಅನುಕೂಲ ಸ್ಥಿತಿಯಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಿದ್ದರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಉಂಟಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಅಗೌರವ ಸಂಭವಿಸಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2. ನೀವು ಲಕ್ಷ್ಮೀದೇವಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಸಿಂಹರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿ ಅನುಕೂಲವಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಿದ್ದರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನಾನುಕೂಲ, ಮೇಲಧಿಕಾರಿಗಳಿಂದ ಕಿರುಕುಳಕ್ಕೆ ಒಳಗಾಗಿವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಹುರುತ, ಅಲೆದಾಟ, ತಿರುಗಾಟ ಉಂಟಾಗಲಿದೆ. ಮಹಿಳೆಯರಿಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ, ಜನಗಳಿಂದ ಮೋಸ ಹೋಗುವಿಕೆ. ರೈತಾಪಿ ವರ್ಗದವರಿಗೆ ಈ ದಿನ ಹೆಚ್ಚಿನ ರೀತಿ ಅಲೆದಾಟಗಳು ಹೆಚ್ಚಾಗಿ ಮನಸ್ಸಿಗೆ ಗೊಂದಲ ಉಂಟಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 7. ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು
ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕನ್ಯಾ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಗೊಂದಲ ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಅನಾನುಕೂಲವಿದ್ದು ಮಾಡುವಂತಹ ವ್ಯಾಪಾರ ಕ್ಷೇತ್ರದಲ್ಲಿ ಅತೀ ನಷ್ಟ ಸಂಭವಿಸುವುದಲ್ಲದೆ ಮತ್ತು ಸರ್ಕಾರದಿಂದ ತೊಂದರೆಗೆ ಒಳಗಾಗುವಿರಿ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ತೊಂದರೆ, ವೃತ ತಿರುಗಾಟ. ಮಹಿಳೆಯರಿಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗಲಿದೆ. ರೈತಾಪಿ ವರ್ಗದವರಿಗೆ ನಿಮ್ಮ ಕುಟುಂಬದಲ್ಲಿ ಆಂತರಿಕ ಶತ್ರುಗಳಿಂದ ತೊಂದರೆಗೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿರುವ ಆಂತರಿಕ ಶತ್ರುಗಳಿಂದ ತೊಂದರೆಗಳು ಉಂಟಾಗಲಿವೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ರಾಘವೇಂದ್ರ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಇದನ್ನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ತುಲಾರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಚಂದ್ರನ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ವ್ಯಾಪಾರವಾಗುವುದಲ್ಲದೆ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲ, ಮೇಲಧಿಕಾರಿಗಳಿಂದ ಮನ್ನಣೆ, ಪ್ರಶಂಸೆ ದೊರೆಯಲಿದೆ. ಮಹಿಳೆಯರಿಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಿಂದ ಎಲ್ಲ ರೀತಿಯಿಂದಲೂ ಮನ್ನಣೆ, ಗೌರವ ಸಿಗುವುದಲ್ಲದೆ ನಿಮಗೆ ವಸ್ತ್ರಾಭರಣಗಳ ಒಂದು ಪ್ರಾಪ್ತಿಯೋಗವು ಕೂಡಿಬರಲಿದೆ. ರೈತಾಪಿ ವರ್ಗದವರಿಗೆ ಯಾವ ಬೆಳೆಯನ್ನು ಬೆಳೆಯಬೇಕು ಅನ್ನುವ ಗೊಂದಲದಲ್ಲಿ ಸಿಲುಕಿ ನಲುಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ, ಗೌರವ ಸಿಗಲಿದೆ. ಆದರೂ ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಅಡ್ಡಿ ಉಂಟಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5. ನೀವು ಲಕ್ಷ್ಮೀದೇವಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಇದನ್ನು ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಚಂದ್ರನ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ವ್ಯಾಪಾರವಾಗುವುದಲ್ಲದೆ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯೂ ದೊರೆಯಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನಾನುಕೂಲ, ಮೇಲಧಿಕಾರಿಗಳಿಂದ ಕಿರುಕುಳಕ್ಕೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೆ ಈ ದಿನ ಉತ್ತಮವಾಗಿದ್ದು ಕುಜನ ಅನುಕೂಲ ಸ್ಥಿತಿಯಿಂದ ನೀವು ಬೆಳೆದಂತಹ ಬೆಳೆಗಳಿಗೆ ಅನುಕೂಲವಾದ ಲಾಭವು ದೊರೆಯುವುದಲ್ಲದೆ ಹೆಚ್ಚಿನ ಒಂದು ಸ್ಥಾನಮಾನವೂ ನಿಮಗೆ ಈ ದಿನ ದೊರೆಯಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ, ಗೌರವ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 1. ನೀವು ಈಶ್ವರನ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಧನುಸು ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಧನುಸು ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕ, ನಿಮ್ಮ ಆರೋಗ್ಯದಲ್ಲಿ ತೊಂದರೆ. ವ್ಯಾಪಾರ ವ್ಯವಹಾರಸ್ಥರಿಗೆ ರಾಹುವಿನ ಅನಾನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಅನಾನುಕೂಲ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದರೂ ನಿಮ್ಮ ಸ್ನೇಹಿತರಿಂದ ಮೋಸ ಹೋಗುವ ಸಾಧ್ಯತೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಇರುವಂತಹ ಆಂತರಿಕ ಶತ್ರುಗಳಿಂದ ನಿಮಗೆ ತೊಂದರೆಗಳು ಉಂಟಾಗಲಿವೆ. ಮಹಿಳೆಯರಿಗೆ ಈ ದಿನ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ ಮೂಡಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ನಿಮ್ಮ ಕೆಲಸಗಾರರಿಂದ ತೊಂದರೆಗಳು ಉಂಟಾಗಲಿವೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ನೀವು ಲಕ್ಷ್ಮೀ ನೃಸಿಂಹಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಕರ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಂದರೆ, ನಿಮ್ಮ ಆರೋಗ್ಯದಲ್ಲಿಯೂ ತೊಂದರೆ ಕಾಣಲಿದೆ.
ವ್ಯಾಪಾರ ವ್ಯವಹಾರಸ್ಥರಿಗೆ ಜನ್ಮದಲ್ಲಿರುವ ಕುಜ ಮತ್ತು ಕೇತುವಿನಿಂದ ವ್ಯಾಪಾರದಲ್ಲಿ ಹಿನ್ನಡೆ, ಜನಗಳಿಂದ ಮೋಸ ಹೋಗುವಿಕೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕ ಉಂಟಾದರೂ ಅಂತ್ಯದಲ್ಲಿ ಜಯ ಸಿಗಲಿದೆ. ಮಹಿಳೆಯರಿಗೆ ಈ ದಿನ ನಿಮ್ಮ ಆಂತರಿಕ ಶತ್ರುಗಳಿಂದ, ನಿಮ್ಮ ಸ್ನೇಹಿತರಿಂದ ತೊಂದರೆಗಳಿಗೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಸಿಕ್ಕರೂ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ ಮೂಡಲಿದೆ. ರೈತಾಪಿ ವರ್ಗದವರಿಗೆ ಕುಜನ ಅನಾನುಕೂಲ ಸ್ಥಿತಿಯಿಂದ ಗೊಂದಲಗಳು ಉಂಟಾಗಿ ಕೋರ್ಟ್ ಕಚೇರಿ ಮೆಟ್ಟಲೇರುವ ಸನ್ನಿವೇಶಗಳು. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ಸಂಖ್ಯೆ 9. ನೀವು ಶ್ರೀ ಮಾರುತಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಇದನ್ನು ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕುಂಭರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಚಂದ್ರನ ಬದಲಾವಣೆಯಿಂದ ವಿದ್ಯೆಯಲ್ಲಿ ಪ್ರಗತಿ ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಾಗಲಿದೆ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲ, ರಾಹುವಿನ ಅನುಕೂಲ ಸ್ಥಿತಿಯಿಂದ ಕೋರ್ಟ್ ಕಚೇರಿಯಲ್ಲಿ ಇರತಕ್ಕಂಥ ವ್ಯಾಜ್ಯಗಳಿಗೆ ಈ ದಿನ ನಿಮಗೆ ಜಯ ಸಿಗಲಿದೆ. ಮಹಿಳೆಯರಿಗೆ ಈ ದಿನ ರಾಹುವಿನ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ಮನ್ನಣೆ, ಗೌರವ ಸಿಗಲಿದೆ. ರೈತಾಪಿ ವರ್ಗದವರಿಗೂ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮತ್ತು ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಸಿಗಲಿದೆ. ಕುಟುಂಬದಲ್ಲಿ ನೆಮ್ಮದಿಯೂ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು, ಅದೃಷ್ಟದ ಸಂಖ್ಯೆ 7. ನೀವು ಗಣಪತಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಕಡೆಯದಾಗಿ ಮೀನರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನಾನುಕೂಲ, ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಗುರು ಶುಕ್ರರ ಅನಾನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಹಿನ್ನಡೆ ದೊರೆತರೂ ಚಂದ್ರನ ಅನುಕೂಲ ಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ಲಾಭವೂ ಆಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದರೂ ನಿಮ್ಮಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಅಡ್ಡಿ ಉಂಟಾಗಲಿದೆ. ಮಹಿಳೆಯರಿಗೆ ಈ ದಿನ ಅನಾನುಕೂಲವಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಪಜಯ, ಅಪನಿಂದನೆಗೆ ಒಳಗಾಗಿ ನಿಮ್ಮ ಆರೋಗ್ಯದಲ್ಲಿಯೂ ತೊಂದರೆಗಳು ಉಂಟಾಗಲಿವೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ, ಗೌರವ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ವಾಣಿಜ್ಯ ಬೆಳೆಗಳಿಗೆ ಬೆಲೆ ಕಮ್ಮಿ ಆಗಿ ಆತಂಕದ ವಾತಾವರಣ ಸೃಷ್ಟಿಯಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 1. ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲವನ್ನು ನಮ್ಮ ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಈ ದಿನದ ತಾರಾಬಲವು ನಿಮಗೆ ಶುಭವೋ ಅಶುಭವೋ ಎಂದು ನೋಡೋಣ. ತಾರಾಬಲ ಎಂದರೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ, ಅದು ಯಾವ ತಾರೆ ಆಗುತ್ತದೆ, ಅದರಿಂದ ನಿಮಗೆ ಉಂಟಾಗುವ ಪರಿಣಾಮಗಳೇನು, ಆ ತಾರೆಯಿಂದ ಈ ದಿನ ನಿಮಗೆ ಶುಭವೋ ಅಶುಭವೋ ಎಂದು ತಿಳಿಸಿಕೊಡುವುದೇ ಈ ತಾರಾಬಲ. ಈ ದಿನ ಚಂದ್ರನಿರುವ ನಕ್ಷತ್ರ ಮೂಲ, ಅಶ್ವಿನಿ, ಮಘ, ಮೂಲ, ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಜನ್ಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ತರಕಾರಿ ದಾನವನ್ನು ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಆಶ್ಲೇಷ, ಜ್ಯೇಷ್ಠ, ರೇವತಿ, ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಸಂಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ,
ಲಾಭವಾಗಿ ನೆರವೇರಲಿದೆ. ಪುಷ್ಯ, ಅನುರಾಧ, ಪುತ್ರಾಪಾತ್ರ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವಿಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟನಷ್ಟಗಳೇ ಹೆಚ್ಚಾಗಿ ಕಂಡುಬರುತ್ತದೆ. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಬೆಲ್ಲವನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಪುನರ್ವಸು, ವಿಶಾಖ, ಪೂರ್ವಾಪಾತ್ರ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಕ್ಷೇಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ನೆರವೇರಲಿದೆ. ಆರ್ದ್ರ, ಸ್ವಾತಿ, ಶತವಿಷ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪ್ರತ್ಯರುಕ್ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಉಪ್ಪನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಮೃಗಶಿರ, ಚಿತ್ತ, ಧರಿಷ್ಠ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಸಾಧಕ ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಜಯವಾಗಿ ಲಾಭವಾಗಿ ನೆರವೇರಲಿದೆ. ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವಧತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಎಳ್ಳನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಕೃತ್ತಿಕಾ, ಉತ್ತರ, ಉತ್ತರಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಶುಭವಾಗಿ ಲಾಭವಾಗಿ ನೆರವೇರಲಿದೆ. ಭರಣಿ, ಪುಬ್ಬ, ಪೂರ್ವಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪರಮಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ಲಾಭವಾಗಿ ನೆರವೇರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ತಾರಾಬಲದ ಮಹತ್ವವನ್ನು ಹಾಗೂ ನಿತ್ಯ ಭವಿಷ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಓಂ ಸಹನಾಭವತು, ಸಹನವೋ ಭುನಕ್ತು, ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.